ಗೋಚರಿಸುವುದಿಲ್ಲ, ಹಸಿವು ಹೆಚ್ಚಾಗುತ್ತಾ ಇದೆ, ಇಲ್ಲೇ ನಿಲ್ಲುವುದೇ, ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿ ಯಾವ ಕಡೆಯಿಂದ ಯಾವ ಪ್ರಾಣಿ ಬರ್ತದೆ ಅಂತ ನಾವು ನೋಡ್ತೇವೆ. ಇಲ್ಲ ಮಾತ್ರ ಶಿಲೆ ಕಟ್ಟಿದ್ದೀರಿ.
Yeah.
Thank you.
ಮಾಡ್ತಾ ಇಲ್ಲ ತಪ್ಪೆ ಓಡ ಏತು ಓಡ
ಚಿನ್ನಲ ತುಂಬು ಬಾರೆ ಕೇಳಿದಮ್ಮ. ಏನಮ್ಮ ಇದು? ನಾವು ಏರಿ ಬಂದಂತಹ ನಾವಿ ಒಂದು ಮೇಲೆ ತಟಸ್ಥವಾಯ್ತಂದ್ರೆ ಏನರ್ಥ? ಏನೇ ಆಗಲಿ ಅದು 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 ಮುಂದೆ ಮಂದೆತ್ತಿ ಬರುವಂತಹ ಸಂದರ್ಭದಲ್ಲಿ ಸುತ್ತಲೂ ಕಾಣಬಾರದೆ ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾದಂತಹ ಪ್ರದೇಶ ಏನಂತ ಕರೀತಾರೆ? ಸಸಿಹಿತ್ಲು. ಸಸಿಹಿತ್ಲು ಇಂತಹ ಸೊಗಸಾದಂತಹ ಹೆಸರಿದು ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು, ಮೊದಲೊಮ್ಮೆ ಕೇಳಬೇಕಿರುವಂತಹ ಸೆಚ್ಚಾಗುತ್ತಾ ಉಂಟು. ಅದು ಅದು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವೇ ದಡವನ್ನೇ ತಂದು ಮುಟ್ಟಿತ್ತಲ್ಲ. ಭೂ ಸ್ಪರ್ಶ ಮಾಡಬೇಕೆನ್ನುವಂತಹ ಆಸೆ, ಅತ್ತ ಕಡೆ ನೀರು ಇತ್ತ ಕಡೆ ಮರಳು, ಇರೋ ಭೂ ಸ್ಪರ್ಶವನ್ನು ಮಾಡಿದ್ದೇನೆ. ಈ ದಾರಿ ಎತ್ತಲು ಸಾಗುತ್ತಾ ಉಂಟು. ಅದು ಹಿಂದೆ ದುರ್ಲಭವಾದ ಪ್ರಕರಣದಲ್ಲಿ ನಾನೇ ಧೂಮಾವತಿಯಾಗಿ ಬಂದವಳೇನು ಸ್ಪಷ್ಟ. ನಮ್ಮಕ್ಕಿಂತಲೂ ಮುಂಚಿತವಾಗಿ ಕ್ಷೇತ್ರಪಾಲಕಿ ಧೂಮಾವತಿ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ, ಭಕ್ತರನ್ನು ಪರಿಯುತ್ತ ಇದ್ದಾಳೆ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟು. ಏನೇ ಆಗಲಿ ತಿರುಗಿ ನಡೆದುಕೊಂಡು ಮುಂದೆ ಹೋಗೋಣ. ಯಾಕಮ್ಮ ಇದು? ಕ್ಷಣ ಕ್ಷಣಕ್ಕೂ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಭೂ ಸ್ಪರ್ಶವನ್ನು ಮಾಡಿದ ಕೂಡಲೇ ಹಸಿವು ತೃಷ್ಣೆ ಬಾಯಾರಿಕೆ ನನ್ನಲ್ಲಿ ಅಧಿಕವಾಗುತ್ತಾ ಉಂಟಮ್ಮ. ನಿನ್ನ ಮಾತನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಉಂಟು. ದೇವಾಂಶ ಸಂಭೂತರಾಗಿರುವಂತ ನಮಗೆ ಪ್ರಶ್ನೆ ಕೇಳಿದೀಯ? ಸತ್ಯಕ್ಕೆ ಈಗ ನನ್ನಲ್ಲಿ ಉತ್ತರ ಇಲ್ಲಮ್ಮ. ಕಾಲ ಬಂದಾಗ ಕೊಟ್ಟೇನು. ಯಾಕೋ ಏನಮ್ಮ, ಸಸಿಹಿತ್ಲು ಕ್ಷೇತ್ರವನ್ನು ಕಳೆದ ಕ್ಷಣ ಇಲ್ಲಿ ನೆಲೆ ನಿಲ್ಲಬೇಕು. ಒಬ್ಬ ಭಕ್ತ ಕೈಬೀಸಿ ಕರೆಯುತ್ತಿದ್ದಾನೆ ಸ್ಪಷ್ಟ ಎನ್ನುವ ಹಾಗೆ ಮನದಾಳದಲ್ಲಿ ಕರೆಯುತ್ತಿದ್ದಾನೆ ಎನ್ನುವ ಹಾಗೆ ಭಾಸವಾಗುತ್ತವರು. ಈತನನ್ನು ನೋಡಲೇ ಬೇಕಿರುವಂತಹ ಹಂಬಲು ತುಕ್ಕಿ ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟಂತ ಗೊತ್ತಿಲ್ಲ. ಯಾರಾದ್ರೂ ಸಂಬಂಧಪಟ್ಟವರಿದ್ರೆ ಬಾರಿಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಭಕ್ತ ಪಟೇಲ್ ಕೇಂದ್ರ ಇವಡೆ ಓದಿತ್ತಾಗಲು ಬಂದಾಗ
ಹೈಕೋರ್ಟ್ ಭಕ್ತಿನಾಗ ಏರ್ಸ್ ಪಾತ್ರ ಇರ್ತದೆ. ಓಕೆ, ಇಲ್ಲಿ ಬಣ್ಣಾಗ ಸಿಕ್ಕೋಯ್ತು ಏರ್ಸ್ ಕೇಸ್ ಮಾಡ. ಹೆಂಡ ಒಂದು
ಸಿಕ್ಕ್ಯಾನ್ ಗೊತ್ತು ಮಾಡ ಫ್ರೆಂಡ್ ಅಂತ ಬೈಪಲ್ಲಿ ಬಾರ್ದಿಟ್ಟೆ ಅಂತ ಸುಯಿಂಪೆ ಸುಯಿಂಪೆ ಇದ ಬರ್ತಿಯ ಸಜ್ಜತ ಎಲ್ಲಿಂದ ನೋಡೆ ಬರೋದು ಅಂದ ಬರ್ತಿಯಾದ ಗಂಗಾಧರಪುರ ನಿಕ್ಕೇನೆ ದಾದಾ ಗುರ್ಕೇನ ನಿನ್ನ ಅವತ್ತಲ್ಲಿ ಯಾರು ಬರ್ಬಿಲಿ ಇಡವ ಅತ್ತು ಬರ್ಬಿಲಿ ಯಾರು ಬರೋಡ ಅತ್ತು ಬರ್ಬಿಲಿ ಮಾಜಿ ಅತ್ತು ಬೈದಿನಿ ಇಚ್ಚಿಂದ ಮನೋಡ್ತಿ ಓರಟ್ಕೊಂಡೇ ಇದ್ಕೊಂಡು ಆಚಾರ ವಿಚಾರ ಪೂಜೆ ಪುರಸ್ಕಾರ ರೀತಿ ನಿಯಮ ಎಲ್ಲದರಲ್ಲೂ ಅಗ್ರಸ್ಥಾನ ನನ್ನದಾಗಿರಬೇಕು ಭಗವತಿ.
ಸಂಗತಿ ಎನ್ನುವ ಹಾಗೆ ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೆ ಬಂದವರೇನೋ ಸತ್ಯ. ನಿಜ ದಾರಿ ಪಥದಲ್ಲಿ ಏನು ಆಧಾರವಿಲ್ಲದೆ ಏರಿ ಬಂದಂತಹ ನಾವಿಯೊಂದ ಮೇಲೆ ತಟಸ್ಥವಾಯಿತು. ಯಾಕಮ್ಮ ಅಂತ ಕೇಳಿದಾಕ್ಷಣ ಈ ಭಗವತಿಯ ಮಾತೆನ್ನುವುದು ನಿನಗೆ ಗೌರವವಾಗಿ ಹೋಯಿತು. ಹಾ ಅಷ್ಟೇ ಎಲ್ಲ, ಮುಂದೆತ್ತಿ ಬರುವಾಗ ಹಸಿವು ತೃಷ್ಣೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟು ಅಂತ ಹೇಳಿದೆ. ಆಗ ಪ್ರಶ್ನೆಗಳ ಸುರಿಮಳೆಯಲ್ಲಿ ನೀನು ಕೇಳಿದವಳೇನೋ ಸತ್ಯ. ನಿಜ ಆ ಹೊತ್ತಿಗೆ ಮಾತನ್ನಾಡಿದೆ. ಹೇಗೆ ನೆನಪಿದೆಯೇ ನಿನಗೆ ಈ ಹೊತ್ತಿಗೆ ಉತ್ತರ ನನ್ನಲ್ಲಿ ಇಲ್ಲ ಎನ್ನುವ ಹಾಗೆ? ಹೌದು, ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡುತ್ತೆ. ಸಸಿಕೋ ಕ್ಷೇತ್ರವನ್ನು ಕಳೆದ ಕ್ಷಣ ಕಣ್ಣಿಗೆ ಕಣ್ಣಿಗೆ ಕಾಣದ ಭಕ್ತ ಕೈ ಬೀಸಿ ಕರೆಯುತ್ತಿದ್ದಾರೆ ಸ್ಪಷ್ಟ ಎನ್ನುವಂತಹ ಮಾತನ್ನಾಡಿದೆ. ಹೌದು, ಆ ಹೊತ್ತು ನಿನಗೆ ಸಿಟ್ಟು ಬಂತು. ಆ ಭಕ್ತ ಯಾರಂತ ಭಾವಿಸಿ? ಯಾರಾತ? ಈತನೇ ಆಗಿದ್ದಾನೆ, ಈತನೇ ಆಗಿದ್ದಾನೆ. ಈತನ ಭಕ್ತಿಯ ಸಮ್ಮುಖದಲ್ಲಿ ಈ ಭಗವತಿ ಕೊಟ್ಟಂತಹ ಮಾತು ಇದೋ ಇದೋ ಗೌನವಾಗಿ ಹೋಯಿತು. ತಂದೆ ಹೇಳಿದಂತಹ ಮಾತು ನೆನಪಾಗುತ್ತಾ ಉಂಟು. ಆ ಭಗವತಿ ಧರ್ಮ ರಕ್ಷಣೆ ಮಾಡಿ ಮುಂದುವರೆದ ಕಾಲಕ್ಕೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ ನೀನು ನೆಲೆಯಾಗಬೇಕು ಎನ್ನುವ ಹಾಗೆ. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲಮ್ಮ, ಮತ್ತೆ ಮಳಿಯಾಳಿ ಬಿಲ್ಲವನಿಗೆ ಉಳಿದ ಭಗವತಿಯಾಗಿ ಈ ಕ್ರಿಯಾ ಸಮಾಜದ ಧರ್ಮ ಮೂರ್ತಿಯಾಗಿ ಧರ್ಮ ದೇವತೆಯಾಗಿ ಧರ್ಮ ಧೇನುವಾಗಿ ಈ ಭಗವತಿ ಇಲ್ಲಿ ನೆಲೆಯಾಗುತ್ತಾಳೆ. ನನ್ನ ಕ್ಷೇತ್ರಕ್ಕೆ ಬರುವಂತಹ ಕಾಲಕ್ಕೆ ನನ್ನ ಕ್ಷೇತ್ರದ ಒಳಾಂಗಣಕ್ಕೆ ನೀನು ಬರಬೇಕು.
ಅದನ್ನು ಮಾತ್ರ ಸಾಧ್ಯವಿಲ್ಲಮ್ಮ. ಯಾಕೆ? ನೀನು ನೆಲೆದಿದ್ದ ಕ್ಷೇತ್ರದಲ್ಲಿ ನಾನು ಒಂದೊಮ್ಮೆಗೆ ಒಳಾಂಗಣವನ್ನು ಪ್ರವೇಶ ಮಾಡಿದರೆ ಆ ಕ್ಷೇತ್ರವು ನಿನ್ನ ಕ್ಷೇತ್ರವಾಗುವುದಿಲ್ಲ, ಮತ್ತೆ ಆ ಕ್ಷೇತ್ರ ಇನ್ನು ಮುಂದಕ್ಕೆ ಭಗವತಿ ಕ್ಷೇತ್ರವಾಗುತ್ತದೆ. ಅದಕ್ಕಾಗಿ ನಿನ್ನ ಒಳಾಂಗಣವನ್ನು ನಾನು ಪ್ರವೇಶ ಮಾಡುವುದಿಲ್ಲ. ಅಷ್ಟೇ ಇಲ್ಲ, ನೀನು ನೆಲೆದಿದ್ದ ಸ್ಥಳದಲ್ಲಿ ಜಾತ್ರಾ ಮಹೋತ್ಸವದ ಆಮಂತ್ರಣವೆನ್ನುವುದು ನನ್ನ ಸನ್ನಿಧಾನಕ್ಕೆ ಬಂದರೆ ಮಾತ್ರ. ಒಂದು ವೇಳೆ ಬಾರದೆ ಹೋದ್ರೆ ಭಗವತಿ ಖಂಡಿತವಾಗಿ ನಿನ್ನನ್ನು ಕಾಣುವರೆ ಬರಲಾರಿ ಅಮ್ಮ. ಅಂತಹ ನುಡಿಗಳನ್ನು ಆಡಬೇಡ. ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆ ಭಕ್ತಾದಿಗಳ ಮುಖೇನ ನಾನು ಮಾಡ್ತೇನೆ. ಆಗಲಿ ಅಮ್ಮ, ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಸದ್ದಿ ಆಕಸ್ಮಿಕವಾಗಿ ನಿನ್ನ ಭೇಟಿಯಾಯಿತು. ಅನಿರೀಕ್ಷಿತವಾಗಿ ನಿನ್ನ ಅಗಲುವಿಕೆ ಮನಸ್ಸಿಗೆ ಬಹಳ ನೋವು ತಂದು ಕೊಟ್ಟಿದೆ ಅಮ್ಮ. ತಂಗಿಯ ವಾತ್ಸಲ್ಯ, ತಂಗಿಯ ಪ್ರೀತಿ, ತಂಗಿಯ ಮಮತೆ, ತಂಗಿಯ ಅಕ್ಕರೆ, ತಂಗಿಯ ನಲಿವು, ತಂಗಿಯ ನೋವು ಎಲ್ಲವನ್ನು ನಿನಗೆ ನನಗೆ ಕೊಟ್ಟವಳೇನು ಸತ್ಯ. ನಿಜ, ನನ್ನ ಆಸೆಯನ್ನು ನೆರವೇರಿಸುತ್ತೀಯ. ಯಾವುದದು? ಹೋಗುವ ಮುನ್ನ ನಿನ್ನ ನೀಳವಾದಂತಹ ನೆಲೆಯ ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿದಂತೆ.
ಅಂತ ಬೇತಲಿ ಬರು ಏನಿನ ಕುಟ್ಟದ ಬಂದು ಇಲ್ಲ ಜ್ವರ ಆಗ್ಬಿಡು ಎಂಟು ಬೇತಲಿ ಬರು.